ಅದು ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಲ್ಲಿ ಇರೋ ದೊಡ್ಡ ವೀರಶೈವ ಲಿಂಗಾಯತ ಸಂಸ್ಥೆ. ಈ ಸಂಸ್ಥೆಯ ಅಧಿಕಾರದ ಚುಕ್ಕಾಣಿ ಹಿಡಿಯೋಕೆ ಜಿದ್ದಾಜಿದ್ದಿನ ಪೈಪೋಟಿ ಶುರುವಾಗಿದೆ. ವಿಜಯದ ಪತಾಕೆ ಹಾರಿಸಲು ಅಭ್ಯರ್ಥಿಗಳು ತಂತ್ರ ರಣತಂತ್ರಗಳನ್ನು ಹೆಣಿತಿದ್ದಾರೆ. ಹೀಗಾಗಿ ಯಾರಿಗೆ ಜಯ ಒಲಿಯಲಿದೆ ಅನ್ನೋದು ಭಾರೀ ಕುತೂಹಲ ಕೆರಳಿಸಿದೆ. ಎಚ್ಕೆಎಸ್ ಸೊಸೈಟಿ ಆಡಳಿತ ಮಂಡಳಿಗಿಂದು ಎಲೆಕ್ಷನ್. ಚುನಾವಣೆಯಲ್ಲಿ ಗೆಲ್ಲಲು ಅಭ್ಯರ್ಥಿಗಳ ಮಧ್ಯೆ ಫೈಟ್. ಕಲಬುರಗಿ ನಗರದಲ್ಲಿರುವ ಪ್ರತಿಷ್ಠಿತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಗೆ ಇಂದು ಚುನಾವಣೆ ನಡೆಯಲಿದೆ. ಪ್ರತಿ 3 ವರ್ಷಗಳಿಗೊಮ್ಮೆ ಎಲೆಕ್ಷನ್ ನಡೆಯುತ್ತಿದ್ದು ಮತದಾನ ಪ್ರಕ್ರಿಯೆಗೆ ಕ್ಷಣಗಣನೆ ಶುರುವಾಗಿದೆ. ಕಲಬುರಗಿ ನಗರದಲ್ಲಿರುವ ಪಿಡಿಎ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಮತದಾನ ನಡೆಯಲಿದೆ. ಡಾಕ್ಟರ್ ಭೀಮಾಶಂಕರ್ ಬಿಲಗುಂದಿ ಪ್ಯಾನೆಲ್ ಮತ್ತು ಹಾಲಿ ಅಧ್ಯಕ್ಷರಾಗಿದ್ದ ಬಸವರಾಜ್ ಭೀಮಳ್ಳಿ ಪ್ಯಾನೆಲ್ಗಳಿವೆ. ಈ ಎರಡೂ ಪ್ಯಾನೆಲ್ಗಳು ಚುನಾವಣೆಯಲ್ಲಿ ಗೆಲ್ಲಲು ಜಿದ್ದಾಜಿದ್ದಿನ ಹೋರಾಟ ಮಾಡ್ತಿವೆ. ಹೀಗಾಗಿ ಇಂದು 13 ಆಡಳಿತ ಮಂಡಳಿ ಸದಸ್ಯರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ವಾರ್ ನಡೆಯಲಿದೆ. ಒಟ್ಟು 1,650 ಮತದಾರರು ಹಕ್ಕು ಚಲಾಯಿಸಲಿದ್ದಾರೆ. ನಾನು ಯಾವುದೇ ರೀತಿಯಲ್ಲಿ ನಾನು ಎಲ್ಲಿ ಮನೆಯಲ್ಲಿ ಯಾವ ಕೆಲಸ ಮಾಡೋದಿಲ್ಲ. ನಾನು ಮಾಡೋದೆಲ್ಲ ಸೊಸೈಟಿ ಆಫೀಸ್ನಲ್ಲೇ ಮಾಡ್ತೀನಿ. ನನಗೆ ಯಾರೂ ಪ್ರೆಷರ್ ಮಾಡ್ಕೇಸಿ ಏನೂ ಮಾಡೋದಿಲ್ಲ. ಈಗ ಹಿಂದಿನ ಆಡಳಿತದಲ್ಲಿ ಏನದ ಅಂತಂದರೆ ಅವ್ರ ಮಗ ಯಾರೇ ಇಂಟರ್ಫೇರ್ ಆಗ್ತಾರಲ್ಲ, ನಾವು ಯಾರೂ ಮಾಡಕ್ಕೆ ಬಿಡೋಂಗಿಲ್ಲ. ಸೀದಾ ನಮ್ದು ಏನದ ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಇನ್ ದ ಕೌನ್ಸಿಲ್ ಓನ್ಲಿ ನಾವು ಮಾಡ್ತೇವೆ. ಏನೇ ಡಿಸಿಷನ್ ತೋತೇವೆ ಕೌನ್ಸಿಲಲ್ಲಿ ತೋತೇವೆ. ಇನ್ನು ಎಚ್ಕೆಎಸ್ ಸೊಸೈಟಿಯ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಅಭ್ಯರ್ಥಿಗಳಾದ ಹಾಲಿ ಅಧ್ಯಕ್ಷ ಬಸವರಾಜ್ ಭೀಮಳ್ಳಿ ಹಾಗೂ ಡಾಕ್ಟರ್ ಭೀಮಾಶಂಕರ್ ಬಿಲಗುಂದಿ ನಡುವೆ ಬಿಗ್ ವಾರ್ ನಡೀತಿದೆ. ಅಷ್ಟೇ ಯಾಕೆ, ಇಬ್ಬರು ಕೂಡ ಆರೋಪ ಪ್ರತ್ಯಾರೋಪ ಮಾಡಿ ಗೆಲುವು ಸಾಧಿಸುವ ತಂತ್ರ ಬಳಸುತ್ತಿದ್ದಾರೆ. ಹಾಲಿ ಅಧ್ಯಕ್ಷ ಬಸವರಾಜ್ ಭೀಮಳ್ಳಿ ಮತ್ತು ಅವರ ಮಗ ಸಂಸ್ಥೆಯಲ್ಲಿನ 100 ಕೋಟಿ ಲೂಟಿ ಮಾಡ್ತಿದ್ದಾರೆ ಅಂತ ಪ್ರತಿಸ್ಪರ್ಧಿ ಡಾಕ್ಟರ್ ಭೀಮಾಶಂಕರ್ ಆರೋಪ ಮಾಡ್ತಿದ್ದಾರೆ. ಆದರೆ ಮತ್ತೊಮ್ಮೆ ಅಧ್ಯಕ್ಷನಾಗುವ ಕನಸು ಕಾಣ್ತಿರೋ ಬಸವರಾಜ್ ಭೀಮಳ್ಳಿ ಈ ಎಲ್ಲ ಆರೋಪಗಳನ್ನು ನಿರಾಕರಿಸಿದ್ದಾರೆ. ನಾವು 45 ಮಂದಿ ಲೋಕಲ್ ಕೊಟ್ಟಿ ಭ್ರಷ್ಟಾಚಾರ ಆಗ ಪ್ರಶ್ನೆ ಬರಲ್ಲ ಅಲ್ಲಿ, ಯಾಕಂದ್ರೆ ಲೋಕಲ್ದವ್ರು ಯಾರು ದುಡ್ಡು ಕೊಡೋಲ್ಲ. ನಿಮ್ಗೆ 15 ಸೀಟ್ PG ಕೊಟ್ಟಿದ್ದು, ಒಂದು ಕೋಟಿ ನಮೋಸಿ 1,20,00,000 ಕೊಟ್ಟಿ, ನಾವು 40,00,000 ಕೊಟ್ಟಿ ಇಲ್ಲಿ ಲೋಕಲ್ದಾಗ. ಇನ್ನೊಂದು 1.5 ಕೋಟಿ ಸರ್ಜ ಆರ್ಥೋಪೆಡಿಕ್ಸ್ 30-40 ಕೊಟ್ಟಿವಿ. ಮತ್ತು ಭ್ರಷ್ಟಾಚಾರ ಎಲ್ಲಿ ಬರ್ತವೆ ದುಡ್ಡು? ಲೋಕಲ್ದಾಗ ಕೊಟ್ಟಮೇಲೆ ನಾವು 10-20 ಲಕ್ಷ ಕಮ್ಮಿ ಕೊಡಬೇಕು. ಕೊಟ್ಟಮೇಲೆ ಭ್ರಷ್ಟಾಚಾರ ಪ್ರಶ್ನೆನೇ ಬರಲ್ಲ. ಎಲ್ಲೇ ತೋರಿಸಿ ಒಂದು ಹಗರಣ. ಎಚ್ಕೆಎಸ್ ಸೊಸೈಟಿ ಹಲವು ಭಾಗದಲ್ಲಿ ಹಲವಾರು ಕಾಲೇಜುಗಳನ್ನು ಹೊಂದಿದೆ. ವಾರ್ಷಿಕ 100 ಕೋಟಿಯ ವ್ಯವಹಾರ ಇಲ್ಲಿ ನಡೆಯುತ್ತಿದೆ. ಇಂತಹ ಪ್ರತಿಷ್ಠಿತ ಸಂಸ್ಥೆಯ ಅಧ್ಯಕ್ಷ ಸ್ಥಾನ ಅನ್ನೋದು ಕೂಡ ಪ್ರತಿಷ್ಠಿತ ಹುದ್ದೆಯೇ. ಹೀಗಾಗಿ ಇಲ್ಲಿ ಜಿದ್ದಾಜಿದ್ದಿಯೇ ನಡೆದಿದೆ. ಇಂದು ಇಲ್ಲಿ ಮತದಾನ ನಡೆಯಲಿದ್ದು ನಾಳೆ ಮತ ಎಣಿಕೆ ನಡೆಯಲಿದೆ. ಸಂಜಯ್, TV9, ಕಲಬುರಗಿ.